ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಎಸ್ ಎಸ್ ಸಿ ಟಾಪರ್ ಆನ್ಸರ್ ಶೀಟ್ ಹಿಂದಿ ಬಂದುಬಿಟ್ಟು ಹಿಂದಿ ಎಕ್ಸಾಮ್ ಸೆಷನ್ ನಿಮಗೆ ಇರೋ ಕಾರಣ ಹಿಂದಿ ಪೇಪರ್ ಹೇಗೆ ಬರೆದಿದ್ದಾರೆ ಟಾಪರ್ಸ್ಗಳು ಹೇಗೆ ಅನಾಲಿಸಿಸ್ ಮಾಡಿದ್ದಾರೆ ಹೇಗೆ ಬರೆದಿದ್ದಾರೆ ನೀವು ಕೂಡ ಹೀಗೆ ಬರೆದ್ರೆ ಅತಿ ಹೆಚ್ಚು ಅಂಕಗಳನ್ನು ಕೂಡ ಕಳಿಸಬಹುದು ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಈ ವಿಡಿಯೋ ಶುರು ಮಾಡ್ತೀನಿ ಶುರುವಾಗಿದ್ದ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ ನಂತರ ವಿಡಿಯೋ ಕೊನೆಯಲ್ಲಿ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಪೇಪರ್ನ ನೋಡ್ಬೋದು ಯಾಕಂದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಆನ್ಸರ್ ಪೇಪರ್ ಹೇಗೆ ಬರೆದಿದ್ದಾರೆ ಅಂತ ಅನಾಲಿಸಿಸ್ ಮಾಡಿ ಯಾವ ರೀತಿ ಉತ್ತರವನ್ನು ಬರೆದಿದ್ದಾರೆ ಯಾವ ಟೈಪ್ ಬರೆದಿದ್ದಾರೆ ನೀವು ಅದೇ ರೀತಿ ಬರೆದ್ರೆ ಅದೇ ರೀತಿ ಗ್ಯಾಪ್ ಕೊಟ್ಟು ಅದೇ ರೀತಿ ಮೆನ್ಷನ್ ಮಾಡಿ ಸೆಂಟೆನ್ಸ್ನ ಫೋರ್ ಮಾಡಿ ಬರೆದ್ರೆ ನಿಮಗೆ ಕೂಡ ಅತಿ ಹೆಚ್ಚು ಅಂಕಗಳನ್ನು ಕೂಡ ಕಳಿಸ್ಬೋದು ನಂತರ ಬಂದುಬಿಟ್ಟು ಮೇನ್ ಬುಕ್ಲೆಟ್ಗೆ ನೋಡೋದಾದ್ರೆ ನಿಮ್ಮ ಕಣ್ಮುಂದೆ ಆಲ್ರೆಡಿ ಕಾಣ್ತಿದೆ ಯಾವ ರೀತಿ ಪಕ್ಕ ಲೈನ್ ನೆರಗಿರಕ್ಕೆ ಬರೆದಿದ್ದಾರೆ ಅಂತ ನಿಮಗೆ ಇಲ್ಲಿ ಬಂದುಬಿಟ್ಟು ಕ್ವಶನ್ ನಂಬರ್ ಬರೆದಿದ್ದಾರೆ ಒಂದು ಎರಡು ಮೂರು ನಾಲ್ಕು ನಂತರ ಇಲ್ಲಿ ಆಪ್ಷನ್ ಬರೆದಿದ್ದಾರೆ ಆಪ್ಷನ್ ನಂತರ ಇಲ್ಲಿ ಇದೇ ಈ ಲೈನ್ ಮೇಲೆ ನೀಟಾಗಿ ನೇರ ಹಾಕಿ ಬರೆದಿದ್ದಾರೆ ನೀವು ಅದೇ ರೀತಿ ಮೇಲಿನ ಮೇಲೆ ಗೆರೆ ಯಾಕಂದ್ರೆ ನೀಟಾಗಿ ಸ್ಪಷ್ಟವಾಗಿ ಬರಬೇಕಾಗುತ್ತೆ ನಿಮಗೆ ಎಷ್ಟು ನಿಮ್ದು ಹ್ಯಾಂಡ್ ರೈಟಿಂಗ್ ನೀಟ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ ಆದರೆ ನೀವು ನಿಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ನೀಟ್ನೆಸ್ ಆಗಿ ಅಷ್ಟು ನಿಧಾನವಾಗಿ ಬರಬೇಕಾಗುತ್ತೆ ಯಾಕಂದರೆ ಬೇರೆ ಪರೀಕ್ಷೆ ಅಲ್ಲ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹ್ಯಾಂಡ್ ರೈಟಿಂಗ್ ಬಂದುಬಿಟ್ಟು ಇಂಪಾರ್ಟೆಂಟ್ಸ್ ಆಗಿರುತ್ತದೆ ಹ್ಯಾಂಡ್ ರೈಟಿಂಗ್ನ ಮೇನಾಗಿ ಅಬ್ಸರ್ವ್ ಮಾಡಿದ್ರು ನೀವು ನೀಟಾಗಿ ಬರೆದಿದ್ರೆ ನೀವು ಉತ್ತರ ನೀವು ಹೇಗೆ ಬರೀಲಿ ನೀವು ನೀಟಾಗಿ ಹ್ಯಾಂಡ್ ರೈಟಿಂಗ್ ಬರೆದ್ರೆ ಆರಾಮಾಗಿ ನಿಮಗೆ ಅಂಕಗಳು ಸಿಗುತ್ತೆ ಅಂತ ನಾನು ಓಪನ್ ಆಗಿ ತಿಳಿಸ್ತಾ ಇದ್ದೇನೆ ನಂತರ ನಾನು ಸ್ಕ್ರಾಲ್ ಡೌನ್ ಮಾಡ್ಕೋ ಹೋಗ್ತೇನೆ ನೀವು ನೋಡ್ಕೊಂತ ಹೋಗಿ ಇನ್ ಕೇಸ್ ನಿಮಗೆ ಏನು ಬೇಕಾದರೆ ಪಿ ಡಿ ಎಫು ಡಿಸ್ಕ್ರಿಪ್ಷನ್ ಇರುತ್ತೆ ಇರುತ್ತೆ ಇಲ್ಲಾಂದರೆ ನೀವು ವಿಡಿಯೋನ ಪಾಸ್ ಮಾಡಿ ಕೂಡ ನೋಡ್ಬೋದು ನಂತರ ನೋಡೋದಾದರೆ ಕ್ವಶನ್ ನಂಬರ್ಗಳು ಯಾವ ರೀತಿ ಹೊಂದಿಸಿ ಬರೀ ಟೈಪ್ ಯಾವ ರೀತಿ ಮೆನ್ಷನ್ ಮಾಡಿದ್ದಾರೆ ಇಷ್ಟ ಅಷ್ಟರ ಹಾಕಿ ನೋಡಿ ಈ ಥರ ಮಾರ್ಕ್ ಮಾಡಿದ್ದಾರೆ ನೋಡಿ ಈ ರೀತಿ ಮಾರ್ಕ್ ಮಾಡೋದು ನಂತರ ಲೈನ್ ಎಂಡ ತಕ್ಷಣ ಗೆರೆ ಹಾಕೋದು ಈ ರೀತಿ ಕ್ವಶನ್ ನಂಬರ್ ಬರೆಯೋದು ಇಲ್ಲಿ ಆಪ್ಷನ್ ಈ ಥರ ಬರೆಯೋದು ಇವನ್ನೆಲ್ಲ ನೀವು ರೂಪುಗೊಳಿಸ್ಕೋಬೇಕಾಗುತ್ತೆ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ ನಂತರ ಬಂದುಬಿಟ್ಟು ಎರಡು ಅಂಕದ ಪ್ರಶ್ನೆಗೆ ನೋಡೋದಾದರೆ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆಲ್ಲ ಈ ರೀತಿ ಇದ್ರ ಲೈನ್ ಹಾಕ್ಬಿಟ್ಟು ಬರೆದಿದ್ದಾರೆ ಇಲ್ಲಿ ಆಮೇಲೆ ಆನ್ಸರ್ ಮುಗಿದ ಮೇಲೆ ಈ ಥರ ಗೆರೆ ಹಾಕಿದ್ದಾರೆ ಈ ರೀತಿ ಗೆರೆ ಹಾಕಿ ನೀವು ನೀಟಾಗಿ ಬರೆದ್ರೆ ಆರಾಮಾಗಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳಿದೆ ಸರಿ ಆರಾಮಾಗಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಎರಡು ಅಂಕದ ಪ್ರಶ್ನೆಗಳಿಗೆ ಕೂಡ ಸೇಮ್ ಈ ಕಡೆ ಕ್ವಶನ್ ನಂಬರ್ ಹಾಕಿದ್ದಾರೆ ಈ ಕಡೆ ಆನ್ಸರ್ನ ಬರೆದಿದ್ದಾರೆ ಸೇಮ್ ಇಂಪಾರ್ಟೆಂಟ್ ಯಾವುದು ಮುಖ್ಯವಾಗುತ್ತದೆ ಗೀಟಲ್ಲಿದ್ದರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾವುದೇ ರೀತಿ ಗೀಜು ಪಾಜು ಮಾಡೋದು ಗೀಜದು ಒಡ್ಚಾಕೋದು ಅದನ್ನು ಯಾವುದೇ ಮಾಡಿಲ್ಲ ಇದು ಇದೇ ರೀತಿ ನೀವು ನಿಧಾನಕ್ಕೆ ನೀಟಾಗಿ ಬರೆದ್ರೆ ನಿಮಗೆ ಸ್ಕೋರ್ ಮಾಡ್ತಾರೆ ನಿಧಾನಕ್ಕೆ ನಾನು ಸ್ಕಾರ್ ಡೌನ್ ಮಾಡ್ಕೋತೀನಿ ನಿಧಾನಕ್ಕೆ ನೋಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ ಎರಡು ಅಂಕದ ಪ್ರಶ್ನೆಗಳಿಗೆ ನೀಟಾಗಿ ಎರಡು ಅಂಕದ ಪ್ರಶ್ನೆಗಳಿಗೆ ಮಿನಿಮಮ್ ಬಂದುಬಿಟ್ಟು ಒಂದು ಎರಡು ಮೂರು ಮಿನಿಮಮ್ 4 to 5 ಲೈನ್ಸ್ನ ನೀವು ಆನ್ಸರ್ನ ಮಾಡಿ ಸಾಕು ಆರಾಮಾಗಿ ನಿಮಗೆ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ 4 to 5 ಲೈನ್ಸ್ ಬರೀತೀರಾ ನೀಟಾಗಿ ಮಾರ್ಕ್ನ ಮಾಡಿ ಯಾವುದು ಇಂಪಾರ್ಟೆಂಟ್ ನೀಟಾಗಿ ಮಾರ್ಕ್ನ ಮಾಡಿ ಮತ್ತು ಗೀಚ್ ಹಾಕೋದು ಎಲ್ಲ ಮಾಡಿಬಿಡಿ ನೀಟಾಗಿ ಸ್ಪಷ್ಟವಾಗಿ ನಿಮಗೆ ಏನು ಗೊತ್ತದನ್ನು ನೀಟಾಗಿ ಬರೀರಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಷ್ಟೇ ಖರಾಬಾಗಿದ್ರು ಕೂಡ ಸ್ವಲ್ಪ ನಿಧಾನಕ್ಕೆ ಬರೆದ್ರೆ ಆರಾಮಾಗಿ ನಿಮಗೆ ಮೀಡಿಯಮ್ಮಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ನಂತರ ನೀವು ನೋಡಿದ್ರೆ ಅನ್ಕೋತೀನಿ ನಂತರ 3 ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ 2 ಅಂಕದ ಪ್ರಶ್ನೆಗಿಂತ ಸ್ವಲ್ಪ ಜಾಸ್ತಿ ಬರಬೇಕಾಗುತ್ತೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಇದು ಕೂಡ ಆ್ಯಸ್ ಇಟ್ ಇಸ್ ನೀಟಾಗಿ ಸ್ಪಷ್ಟವಾಗಿ ಗೀರ್ ಒಂದು ಇಂಪಾರ್ಟೆಂಟ್ ಏನಿರುತ್ತೆ ಅದಕ್ಕೆ ಗೀರ್ ಹಾಕಿ ನೀಟಾಗಿ ನೀವು ಬರಿಬೇಕಾಗುತ್ತೆ ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದ ಸ್ಕ್ರೀನ್ ಮುಂದೆ ಡಿಸ್ಕ್ರಿಪ್ಷನ್ ಕೂಡ ಇರ್ತದೆ ಹೋಗಿ ನೋಡ್ಬೋದು ಯಾವ ರೀತಿ ಬರೆದಿದ್ದಾರೆ ವಿದ್ಯಾರ್ಥಿ ಅಂತೇಳಿ ನೋಡ್ಬೋದು 3 ಅಂಕದ ಪ್ರಶ್ನೆಗಳಿಗೆ 3 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಅದು ಕನ್ನಡದಲ್ಲಿ ಕನ್ವರ್ಟ್ ಮಾಡೋದು ಇದು ಕನ್ನಡ ನಮ್ಮ ಕನ್ನಡ ಭಾಷೆದು ನೀವು ಬರೀತೀರ ಓಕೆ ನಂತರ ನೀವು ನೋಡೋದಾದರೆ ಮೇನ್ ಬಂದುಬಿಟ್ಟು 4 ಅಂಕದ ಪ್ರಶ್ನೆಗಳು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದರಿಂದ ಅತಿ ಹೆಚ್ಚು ಅಂಕಗಳನ್ನು ನೀವು ಕಳಿಸ್ತೀರಾ ಇಲ್ಲೂ ಕೂಡ ಆ್ಯಸ್ ಯೂಶ್ವಲ್ ಕ್ವಶನ್ ನಂಬರ್ ಹಾಕ್ತೀರಾ ನಂತರ ಇಲ್ಲಿ ಮಿನಿಮಮ್ ಬಂದುಬಿಟ್ಟು ಹತ್ತಿರ ಒಂದು ಪೇಜ್ ಬರೆದಿದ್ದಾರೆ ಟಾಪರ್ ನೋಡ್ಬೋದು ಹತ್ತಿರ ಒಂದು ಪೇಜ್ ಅಥವಾ 3/4 ಪೇಜ್ ಬರೆದಿದ್ದಾರೆ ನೀವು ಕೂಡ ಹತ್ತಿರ 3/4 ಪೇಜ್ನ ಬರೀಬೇಕಾಗುತ್ತೆ ನೀವು ಕೂಡ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ನಿಮಗೆ ಆನ್ಸರ್ ಗೊತ್ತೋ ಗೊತ್ತಿಲ್ಲ ಸೆಕೆಂಡ್ರಿ ಬಟ್ ನಿಮಗೆ ಏನು ಗೊತ್ತೋ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ಆರಾಮಾಗಿ ನಿಮಗೆ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ ಹ್ಯಾಂಡ್ ರೈಟಿಂಗ್ ಒಂದು ನೀಟಾಗಿ ಬರೀರಿ ನಿಮಗೆ ಏನು ಗೊತ್ತೋ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ಅಂತೇಳಿ ವಿದ್ಯಾರ್ಥಿ ತಿಳಿಸ್ತಿದ್ದೀನಿ ಅಂತ ನೋಡ್ಬೋದು ನೀವು ಯಾವ ರೀತಿ ಬರ್ತಿದ್ದಾರೆ ಅಂತ ನಂತರ ವಿವರಣೆ ಎಲ್ಲ ಕೊಟ್ಟಿದ್ದಾರೆ ಓಕೆ ಅದನ್ನೆಲ್ಲ ಈ ಥರ ನೋಡಿ ನಿಮಗೆ ಇದು ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಈ ಥರ ಸ್ಟಾರ್ ಹಾಕಿ ಪಾಯಿಂಟ್ಸ್ ಮಾಡಿ ಬರೆದಿದ್ದಾರೆ ಈ ಥರ ಪಾಯಿಂಟ್ ಮಾಡಿದ್ರೆ ಬರೆದ್ರೆ ನಿಮ್ಮದು ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವರು ನೀಟಾಗಿ ನೋಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾನೆ ಮೇನ್ ಸ್ಟಾರ್ ಹಾಕಿ ಪಾಯಿಂಟ್ಸ್ ಹಾಕಿ ಬರ್ತಿದ್ದಾನೆ ಅಂತೇಳಿ ನೋಡ್ತಾರೆ ಸ್ಟಾರ್ಟಿಂಗ್ ಒಂದು 2-3 ನೋಡ್ತಾರೆ ಪಕ್ಕ ಪರ್ಫೆಕ್ಟ್ ಬಿದ್ದರೆ ಫುಲ್ ಮಾರ್ಕ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅದಕ್ಕೋಸ್ಕರ ಪಾಯಿಂಟ್ ಹಾಕಿ ಬರೆದ್ರು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಬಟ್ ನಾನು ಫ್ರೀಫೈರಲ್ಲಿ ಹೇಳೋದಂದರೆ ಹಿಂದಿಗೆ ಯಾರು ಪಾಯಿಂಟ್ಸ್ ಹಾಕಿ ಬರೀಬೇಡಿ ನಿಮ್ಮ ಲ್ಯಾಂಗ್ವೇಜಸ್ಗಳಿಗೆ ಯಾರು ಪಾಯಿಂಟ್ಸ್ ಹಾಕಿ ಬರೀಬೇಡಿ ಬೇರೆ ಸಬ್ಜೆಕ್ಟ್ ವಿಷಯಗಳಿರ್ತವೆ ಅದಕ್ಕೆ ನೀವು ಇನ್ ಕೇಸ್ ಪಾಯಿಂಟ್ ಪೆನ್ಸ್ ಹಾಕಿ ಬರೀಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲ್ಯಾಂಗ್ವೇಜಸ್ಗೆ ಬೇಡ ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ಕೂಡ
ಕಳೆದ ಸುಮಾರು ವರ್ಷದಿಂದ ಪರೀಕ್ಷೆ ಕೂಡ ಬರೆದಿದ್ದೇನೆ, ಅದಕ್ಕೆ ನಾನು ಅನಿಸಿಕೆಯನ್ನು ತಿಳಿಸಿದೆ. ನಂತರ ಒಂದು ಲೆಟರ್ ರೇಟಿಂಗ್ ನೋಡ್ಬೋದು, ಇಲ್ಲಿ ರೇಟ್ ಶೀಟ್ ಬಂದುಬಿಟ್ಟು ದಿನಾಂಕವನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಎಲ್ಲಿಂದ ಇಂದ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಗೆ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ವಿಷಯ ಮೆನ್ಷನ್ ಮಾಡಿ ಇಲ್ಲಿ ಬ್ರೀಫ್ ಆಗಿ ಬರ್ತಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿಂದ ಎಲ್ಲರಿಗೂ ಲೀವ್ ಬೇಕು ಅಂತ ಡೇಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಲಾಸ್ಟಿಗೆ ಇಲ್ಲಿ ಧನ್ಯವಾದ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಪ್ಕ ಅಂತೇಳಿ ನಮ್ಮ ಡೀಟೇಲ್ಸ್ ಕಂಟ್ರಿ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ಸೇವೊಮ್ಮೆ ಅಂತ ಕೊಟ್ಟು ಮೆನ್ಷನ್ ಮಾಡಿದ್ದಾರೆ. ಇದೇ ರೀತಿ ನೀವು ಕೂಡ ಲೆಟರ್ ರೈಟಿಂಗ್ ಬರಬೇಕಾಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿದ್ದೀನಿ ಅಂದರೆ, ಮೇನ್ ಬಂದುಬಿಟ್ಟು 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಲೆಟರ್ ರೈಟಿಂಗನ್ನು ಮೇನ್ ನೋಡ್ಕೋಬೇಕಾಗುತ್ತೆ. ಲೆಟರ್ ರೈಟಿಂಗ್ ಹೇಗೆ ಬರೆಯೋದು, ನಂತರ 4 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡೋದು, ಮುಕ್ಕಾಲು ಪೇಜ್ ಬರಬೇಕಾಗುತ್ತೆ, ನೀಟಾಗಿ ಬರಬೇಕಾಗುತ್ತೆ, ನಿಮಗೆ ಏನು ಗೊತ್ತು ಅದನ್ನು ಬರಬೇಕಾಗುತ್ತೆ, ಸ್ಪಷ್ಟವಾಗಿ ಬರಬೇಕಾಗುತ್ತೆ. ನಂತರ 2-3 ಅಂಕದ ಪ್ರಶ್ನೆಗಳು ನಾನು ಆಲ್ರೆಡಿ ಹೇಳಿದ್ದೀನಿ, ಎಷ್ಟೆಷ್ಟು ಬರಬೇಕು ಅಂತ, ಎಷ್ಟೆಷ್ಟು ಗೊತ್ತು ಅಷ್ಟೇ ಮಾತ್ರ ಬರಬೇಕಾಗುತ್ತೆ. ಇದು 80 ಅಂಕಗಳನ್ನು ಪಡೆದಿರೋ ವಿದ್ಯಾರ್ಥಿ ಪತ್ರ, ಇದನ್ನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ, ಹೋಗಿ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.